ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಯಲ್ಲಾಪುರದ ಬಗ್ಗೆ ಸಂಪೂರ್ಣ ಟ್ರಿಪ್ ಪ್ಲಾನ್ ಅನ್ನ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಕವರ್ ಮಾಡ್ತೀನಿ ಅಂದ್ರೆ, ಬಜೆಟ್ ರೂಮ್ಗಳು, ಹಾಗೆ ಊಟ ತಿಂಡಿ ಮಾಡ್ಲಿಕ್ಕೆ ಬೆಸ್ಟ್ ಹೋಟೆಲ್ಸ್ ಎಲ್ಲಿವೆ, ನಿಮ್ಮ ಓನ್ ಟ್ರಾನ್ಸ್ಪೋರ್ಟೇಷನ್ ಹೊರತಾಗಿ ಬೇರೆ ಏನೆಲ್ಲ ಟ್ರಾನ್ಸ್ಪೋರ್ಟೇಷನ್ಸ್ ಇವೆ ಅಂತ ತಿಳ್ಕೊಳ್ಳೋಣ. ಬೈಕ್ ರೆಂಟಲ್ಸ್, ಏಳು ಪ್ಲೇಸಸ್ ಅನ್ನ ಕವರ್ ಮಾಡಬಹುದು. ಈ ಎಲ್ಲ ಪ್ಲೇಸಸ್ ಯಾವುವು ಅಂತ ತಿಳ್ಕೊಳ್ಳೋಣ. ಹಾಗೆ ಈ 17 ಪ್ಲೇಸಸ್ಗಳ ಇಂಪಾರ್ಟೆನ್ಸ್ ಅನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಯಲ್ಲಾಪುರಕ್ಕೆ ಬೆಂಗಳೂರಿಂದ 441 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಇಲ್ಲಿಗೆ ನೀವು ನಿಮ್ಮ ಓನ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಆರಾಮಾಗಿ ರೀಚ್ ಆಗಬಹುದು. ಟ್ರೈನ್ ಮೂಲಕ ಹೋಗಬೇಕು ಅಂದರೆ ನಿಮಗೆ ಡೈರೆಕ್ಟ್ ಟ್ರೈನ್ ಯಲ್ಲಾಪುರಕ್ಕೆ ಸಿಗೋದಿಲ್ಲ. ಆದ್ದರಿಂದ ನೀವು ಯಲ್ಲಾಪುರಕ್ಕೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಆಗಿರುವ ಅಲ್ನಾವರ್ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ನೀವು ರೀಚ್ ಆಗಬೇಕು. ಇಲ್ಲಿಂದ ನೀವು ಒಂದು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಯಲ್ಲಾಪುರನ ರೀಚ್ ಆಗಬಹುದು. ಯಲ್ಲಾಪುರಕ್ಕೆ ಅಲ್ನಾವರ್ ರೈಲ್ವೆ ಸ್ಟೇಷನಿಂದ ಕೇವಲ 60 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ನೀವು ಬಸ್ಗಳ ಮೂಲಕ ಹೋಗಬೇಕು ಅಂದ್ಕೊಂಡಿದ್ರೆ ಕೆಂಪೇಗೌಡ ಬಸ್ ಸ್ಟೇಷನ್ಗೆ ನೀವು ರೀಚ್ ಆಗಿ ಅಲ್ಲಿಂದ ನೀವು ಡೈರೆಕ್ಟ್ ಬಸ್ಗಳನ್ನು ಕ್ಯಾಚ್ ಮಾಡಬಹುದು ಯಲ್ಲಾಪುರಕ್ಕೆ. ಉತ್ತರ ಕನ್ನಡ ಅಂತೂ ಪ್ರವಾಸಿಗರ ಪಾಲಿಗೆ ಸ್ವರ್ಗ ಅಂತಾನೇ ಹೇಳಬಹುದು. ಇಲ್ಲಿನ ಪ್ರತಿಯೊಂದು ತಾಲೂಕುಗಳು ಅದರದೇ ಆದ ವೈಶಿಷ್ಟ್ಯತೆಗಳನ್ನು ಹೊಂದಿವೆ. ಅದರಲ್ಲೂ ಯಲ್ಲಾಪುರ ಅಂತೂ ಪ್ರವಾಸಿಗರ ನೆಚ್ಚಿನ ತಾಣ ಅಂತಾನೆ ಕರೆಯಲ್ಪಡುತ್ತೆ. ಇದು ಒಂದು ಅದ್ಭುತವಾದ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿರುವ ಜನಪ್ರಿಯ ತಾಣವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ದಟ್ಟ ಕಾಡುಗಳಲ್ಲಿ ನೆಲೆಸಿರುವ ಯಲ್ಲಾಪುರವು ಬೆಟ್ಟಗಳು, ರಮಣೀಯ ಕಣಿವೆಗಳಲ್ಲಿ ಧುಮ್ಮಿಕ್ಕುವ ಅದ್ಭುತ ಜಲಪಾತಗಳನ್ನು ಹೊಂದಿದೆ. ಇದಂತೂ ಪ್ರಕೃತಿ ಪ್ರಿಯರಿಗೆ ಸೂಕ್ತವಾದ ಜಾಗ ಅಂತಾನೆ ಹೇಳಬಹುದು. ಇದರ ಸೊಂಪಾದ ಹಸಿರು ಮತ್ತು ದಟ್ಟವಾದ ಕಾಡುಗಳು, ವೈವಿಧ್ಯಮಯ ವನ್ಯಜೀವಿಗಳು, ವೇಗವಾಗಿ ಹರಿಯುವ ನದಿಗಳು, ಭವ್ಯವಾದ ಮತ್ತು ಸುಂದರವಾದ ಜಲಪಾತಗಳು, ಶಾಂತವಾದ ನೀಲಿ ಸರೋವರಗಳು ಮತ್ತು ಪ್ರಾಚೀನ ದೇವಾಲಯಗಳನ್ನು ಇದು ಒಳಗೊಂಡಿದೆ. ಹಾಗಾಗಿ ಈ ಅದ್ಭುತವಾದ ಸ್ಥಳಕ್ಕೆ ನೀವು ಒಮ್ಮೆಯಾದರೂ ಭೇಟಿ ನೀಡಲೇಬೇಕು. ಮೊದಲನೇ ದಿವಸ ಶ್ರೀ ಗಂಟೆ ಗಣಪತಿ ದೇವಾಲಯಕ್ಕೆ ನೀವು ವಿಸಿಟ್ ಮಾಡಿ. ಯಲ್ಲಾಪುರದಿಂದ ಗಂಟೆ ಗಣಪತಿ ದೇವಾಲಯಕ್ಕೆ 15 ಕಿಲೋಮೀಟರ್ಸ್ ಆಗುತ್ತೆ. ಈ ದೇವಸ್ಥಾನಕ್ಕೆ ನೀವು ಭೇಟಿ ನೀಡ್ತಾ ಇದ್ದ ಹಾಗೇನೆ ಎಷ್ಟೊಂದು ಗಂಟೆಗಳನ್ನು ನೀವು ಕಾಣಬಹುದು. ಇದೇ ಈ ದೇವಸ್ಥಾನದ ವಿಶೇಷತೆ ಕೂಡ ಆಗಿದೆ. ಇಲ್ಲಿ ಹರಕೆ ಕಟ್ಟುವವರು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಳಿಕ್ಕಾಗಿ ಗಂಟೆಗಳನ್ನು ತಂದು ಗಣೇಶನಿಗೆ ಸಮರ್ಪಿಸ್ತಾರೆ. ಹಾಗಾಗಿನೇ ಈ ಪ್ರಸಿದ್ಧವಾದ ದೇವಾಲಯವನ್ನು ಗಂಟೆ ಗಣಪತಿ ಅಂತಾನೆ ಕರೆಯಲಾಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ಒಂದು ಪ್ರಮುಖ ದೇವಾಲಯ ಕೂಡ ಆಗಿದೆ. ಈ ದೇವಾಲಯವನ್ನು ಸುಮಾರು 700 ವರ್ಷಗಳ ಹಿಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಹಚ್ಚ ಹಸಿರಿನ ನಡುವೆ ಘಂಟಾನಾದವನ್ನು ಕೇಳಿಸ್ಕೊಳ್ತಾ ತನ್ಮಯತೆಯಿಂದ ಈ ಪ್ರಕೃತಿಯ ಸೊಬಗಲ್ಲಿ ಲೀನನಾಗಿದ್ದಾನೆ ಮಹಾವಿನಾಯಕ. ದೂರ ದೂರದ ಊರುಗಳು ಮತ್ತು ರಾಜ್ಯಗಳಿಂದಲೂ ಸಹ ಈ ದೇವಸ್ಥಾನಕ್ಕೆ ಭಕ್ತರು ಆಗಮಿಸ್ತಾರೆ. ಯಾವುದೇ ಸಮಸ್ಯೆಗಳ ನಿವಾರಣೆಗಾಗಿ ಈ ಕ್ಷೇತ್ರಕ್ಕೆ ಬಂದು ಗಣಪನಲ್ಲಿ ಗಂಟೆ ಹರಿಕೆ ಕಟ್ಕೊಳ್ತೀನಿ ಅಂತ ಬೇಡ್ಕೊಂಡ್ರೆ ಸಾಕು, ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಎಂಬ ನಂಬಿಕೆ ಅಗಾಧವಾಗಿದೆ. ಈ ದೇವಾಲಯಕ್ಕೂ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ನಂಟಿದೆ. ಅದೇನು ಅಂದರೆ, ಸುಮಾರು 1335 ಕಾಲಾವಧಿಯಲ್ಲಿ ವಿಜಯನಗರದ ಸಾಮಂತದೊರೆ ಅರಸಪ್ಪ ನಾಯಕನ ಮಗನಿಗೆ ಸರಿಯಾಗಿ ಮಾತು ಆಡಲಿಕ್ಕೆ ಆಗ್ತಾ ಇರೋದಿಲ್ಲ. ಮಗನ ಈ ಸ್ಥಿತಿಯನ್ನು ಕಂಡು ಸಾಮಂತದೊರೆ ತುಂಬಾ ಚಿಂತಿತರಾಗ್ತಾರೆ. ಹಲವು ವೈದ್ಯರಲ್ಲಿ ತೋರಿಸಿದ್ರೂ ಕೂಡ ಇದಕ್ಕೆ ಚಿಕಿತ್ಸೆ ಸಿಗೋದೇ ಇಲ್ಲ. ಹಾಗೆ ಇದಕ್ಕಾಗಿ ಎಷ್ಟೋ ಪೂಜೆ ಪುನಸ್ಕಾರಗಳನ್ನು ಕೂಡ ಸಾಮಂತದೊರೆ ಮಾಡಿರ್ತಾನೆ. ಕೊನೆಗೊಂದು ದಿನ ಅರಸ ತಮ್ಮ ರಾಜಗುರುಗಳ ಹತ್ತಿರ ಹೋಗಿ ಈ ಸಮಸ್ಯೆಗೆ ಒಂದು ಪರಿಹಾರ ಹೇಳಿ ಅಂತ ಕೇಳಿದಾಗ ಗುರುಗಳು ಚಂದಗುಳಿ ಗ್ರಾಮಕ್ಕೆ ಹೋಗಿ ಅಲ್ಲಿ ವಿನಾಯಕನಿಗೆ ಗಂಟೆ ಹರಕೆ ಕಟ್ಕೊಂಡು ಬಾ ಅಂತ ಹೇಳ್ತಾರೆ. ಗುರುಗಳ ಮಾತಿನಂತೆ ಅರಸ ಅಲ್ಲಿ ಹೋಗಿ ಹರಕೆಯನ್ನ ಕಟ್ಕೊಂಡು ಬರ್ತಾನೆ. ಹರಕೆ ಕಟ್ಕೊಂಡ ಕೆಲವೇ ದಿನಗಳಲ್ಲಿ ಸಾಮಂತರಾಜನ ಮಗ ಸರಿಯಾಗಿ ಮಾತನಾಡಲಿಕ್ಕೆ ಆರಂಭಿಸ್ತಾನೆ. ಆಗ ರಾಜನಿಗೆ ಎಲ್ಲಾ ಚಿಂತೆಗಳು ದೂರವಾಗುತ್ತೆ. ಆಗ್ಲಿಂದ ಇಲ್ಲಿ ಗಣಪತಿಗೆ ಗಂಟೆ ಹರಕೆ ನೀಡುವ ಒಂದು ಪದ್ಧತಿ ಜಾರಿಯಲ್ಲಿದೆ. ಹಾಗೆ ಮತ್ತೊಂದೇನು ಅಂದ್ರೆ, ಮಕ್ಕಳಲ್ಲಿ ತೊದಲು ನುಡಿಗಳಂತಹ ದೋಷಗಳು ಕಂಡು ಬಂದಲ್ಲಿ ಈ ದೇವಾಲಯಕ್ಕೆ ಬಂದು ಹರಕೆ ಕಟ್ಕೊಂಡ್ರೆ ಆ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ನಂಬಲಾಗುತ್ತೆ. ಮತ್ತು ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಇಲ್ಲಿ ನಿವಾರಣೆ ಆಗುತ್ತೆ. ಈ ದೇವಸ್ಥಾನ ನೋಡಾದ್ಮೇಲೆ ಇಲ್ಲಿಂದ ಕೇವಲ 6 ಕಿಲೋಮೀಟರ್ಸ್ ದೂರ ಇರುವಂತಹ ಮಾಗೋಡ್ ಫಾಲ್ಸ್ಗೆ ನೀವು ರೀಚ್ ಆಗಿ. ಯಲ್ಲಾಪುರದಲ್ಲಂತೂ ಈ ಫಾಲ್ಸ್ ತುಂಬಾ ಫೇಮಸ್ ಅಂತಾನೆ ಹೇಳಲಾಗುತ್ತೆ. ಯಲ್ಲಾಪುರದಲ್ಲಿ ಬೆಡ್ತಿ ನದಿ ಸುಮಾರು 200 ಮೀಟರ್ಗಳಷ್ಟು ಎತ್ತರದಿಂದ ದೈತ್ಯ ಬಂಡೆಯ ಮೇಲೆ ಎರಡು ಭಾಗಗಳಾಗಿ ಧುಮುಕಿ ಮಾಗೋಡು ಜಲಪಾತ ಸೃಷ್ಟಿಯಾಗಿದೆ. ಮಾನ್ಸೂನ್ ಸಮಯದಲ್ಲಿ ಅಥವಾ ಪೋಸ್ಟ್ ಮಾನ್ಸೂನ್ ಸಮಯದಲ್ಲಂತೂ ಈ ಫಾಲ್ಸ್ ತುಂಬಾ ರಮಣೀಯವಾಗಿ ಕಾಣುತ್ತೆ.
ಈ ಫಾಲ್ಸ್ಗೆ ನೀವು ಆರಾಮಾಗಿ ರೀಚ್ ಆಗಬಹುದು. ಹಾಗೆ ನೀವು ಮಾನ್ಸೂನ್ ಸೀಸನ್ ಅಲ್ಲಿ ಹೋದಾಗ ರೋಡ್ಗಳಲ್ಲಿ ಸ್ವಲ್ಪ ಜಾಸ್ತಿನೇ ಮಣ್ಣಿರುತ್ತೆ, ಹುಷಾರಾಗಿ ನೀವು ಗಾಡಿ ಓಡಿಸ್ಕೊಂಡು ಹೋಗಬಹುದು. ಹಾಗೆ ಈ ಫಾಲ್ಸ್ ಅನ್ನ ನಾವು ದೂರದಿಂದಾನೇ ಒಂದು ಸ್ಪಾಟ್ ಅಲ್ಲಿ ನಿಂತ್ಕೊಂಡು ನೋಡಬೇಕಾಗತ್ತೆ. ಇದರ ಹತ್ತಿರ ಹೋಗ್ಲಿಕ್ಕೆ ಯಾವುದೇ ದಾರಿ ಇಲ್ಲ. ಈ ಫಾಲ್ಸ್ ಅನ್ನ ನೋಡಾದ್ಮೇಲೆ ಇಲ್ಲಿಂದ 5.7 kilometers ದೂರ ಇರುವಂತಹ ಕುಳಿಮಾಗೋಡು ವಾಟರ್ಫಾಲ್ಸ್ಗೆ ನೀವು ರೀಚ್ ಆಗಿ, ಇದು ಬೆಡ್ತಿಯ ಒಂದು ಸಣ್ಣ ಉಪನದಿಯಿಂದ ರೂಪುಗೊಂಡಿರುವ ಜಲಪಾತವಾಗಿದೆ. ಈ ಫಾಲ್ಸ್ಗೂ ಕೂಡ ನೀವು ಈಸಿಯಾಗಿ ರೀಚ್ ಮಾಡಬಹುದು, ಜಾಸ್ತಿ ಕಷ್ಟ ಏನು ಪಡೋದು ಇರೋದಿಲ್ಲ. ಇದಾದ್ಮೇಲೆ ಇಲ್ಲಿಂದ 600 meters ದೂರ ಇರುವಂತಹ ಜೇನುಕಲ್ಲುಗುಡ್ಡಕ್ಕೆ ನೀವು ರೀಚ್ ಆಗಿ, ಇದು ಪಶ್ಚಿಮ ಘಟ್ಟಗಳ ಅದ್ಭುತ ನೋಟಗಳಲ್ಲಿ ಒಂದಾಗಿದೆ ಮತ್ತು ಜನಪ್ರಿಯ ಪ್ರವಾಸಿ ಸ್ಥಳಗಳಲ್ಲಿ ಕೂಡ ಇದು ಒಂದು. 450 meters ಎತ್ತರದಲ್ಲಿರುವ ಜೇನುಕಲ್ಲುಗುಡ್ಡ ವ್ಯೂ ಪಾಯಿಂಟ್ ಒಂದರ ಹಿಂದೆ ಒಂದಂತೆ ತುಂಬಿರುವ ಬೆಟ್ಟಗಳ ವಿಹಂಗಮ ನೋಟವನ್ನು ನಮಗೆ ನೀಡುತ್ತೆ. ಜೇನುಕಲ್ಲುಗುಡ್ಡಕ್ಕಂತೂ ನೀವು ಸೂರ್ಯಾಸ್ತದ ಸಮಯದಲ್ಲಿ ಭೇಟಿ ನೀಡಿದ್ರೆ ಬ್ರೆತ್ ಟೇಕಿಂಗ್ ವ್ಯೂಸ್ ನಿಮ್ಮದಾಗುತ್ತೆ. ಹಾಗೆ ಇಲ್ಲಿ ಆನೆಗಳು, ಕಾಡೆಮ್ಮೆಗಳು ಮತ್ತು ಕಿಂಗ್ ಕೋಬ್ರಾಗಳು ತಿರುಗಾಡುವುದನ್ನು ಒಬ್ಬೊಬ್ಬರು ಕಂಡಿದ್ದಾರೆ. ಯಲ್ಲಾಪುರಕ್ಕೆ ಬಂದಾಗ ನೀವು ಜೇನುಕಲ್ಲುಗುಡ್ಡ ವ್ಯೂ ಪಾಯಿಂಟ್ ಅನ್ನು ನೋಡದೆ ಹಿಂದಿರುಗಲೇಬಾರದು. ಹಾಗಾಗಿ ನೀವು ಮೊದಲನೇ ದಿನ ಸಂಜೆ ಜೇನುಕಲ್ಲುಗುಡ್ಡಕ್ಕೆ ಭೇಟಿ ನೀಡಿ, ಯಾಕಂದ್ರೆ ಇಲ್ಲಿನ ಅದ್ಭುತ ಸನ್ಸೆಟ್ ಅನ್ನ ನೀವು ಕಾಣಬಹುದು. ಇಲ್ಲಿಗೆ ನಿಮ್ಮ ಫಸ್ಟ್ ಡೇ ಟ್ರಿಪ್ ಕಂಪ್ಲೀಟ್ ಆಗುತ್ತೆ. ಎರಡನೇ ದಿನ ಬೆಳಗ್ಗೆನೆ ನೀವು ರೂಮ್ಸ್ ಅನ್ನ ಬಿಟ್ಬಿಡಿ, ಬೆಳಗ್ಗೆ ನೀವು ಕವಡಿಕೆರೆ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇಲ್ಲಿಗೆ ಯಲ್ಲಾಪುರದಿಂದ 7.2 kilometers ಆಗುತ್ತೆ. ನೀರಿನಲ್ಲಿ ತುಂಬಿರುವ ಸರೋವರ, ದಡದಲ್ಲಿ ಊರು ಕಾಯೋ ದುರ್ಗಾ ಮಾತೆ ಇದ್ದಾಳೆ. ಹಾಗೆ ಇದು ಪುರಾಣ ಪ್ರಸಿದ್ಧ ಕ್ಷೇತ್ರವೂ ಕೂಡ ಹೌದು. ಅಚ್ಚರಿಯ ನಿಸರ್ಗ ಸಿರಿ ಹೊಂದಿದ ಪುಣ್ಯಸ್ಥಳವೂ ಕೂಡ ಹೌದು. ಹಾಗೆ ಇಲ್ಲಿ ಒಂದು ನಂಬಿಕೆ ಇದೆ, ಅದೇನು ಅಂದ್ರೆ ಪಾಂಡವರು ವನವಾಸದಲ್ಲಿದ್ದಾಗ ಭೀಮನು ತನ್ನ ಪರಿವಾರಕ್ಕಾಗಿ ಹಣ್ಣು ಹಂಪಲುಗಳನ್ನ ಹುಡುಕಲು ಈ ಜಾಗಕ್ಕೆ ಬಂದಿದ್ದ ಅಂತ ಹೇಳಲಾಗುತ್ತೆ. ಆಗ ಭೀಮನಿಗೆ ನೀರಿನ ಸೆಲೆ ಇಲ್ಲದ ದಟ್ಟ ಕಾನನದಲ್ಲಿ ಇಂಪಾದ ಸಂಗೀತ ಕೇಳಿ ಬರುತ್ತೆ. ಆಗ ಅದನ್ನ ಹಿಂಬಾಲಿಸಿ ಹೊರಟ ಭೀಮನಿಗೆ ಜಗಜ್ಜನನಿ ದುರ್ಗೆಯ ಮೂರ್ತಿ ಕಂಡುಬರುತ್ತೆ. ಬಹುಕಾಲದಿಂದ ಅಭಿಷೇಕ ಇತ್ಯಾದಿಗಳು ಕಾಣದ ದೇವಿಯು ತನ್ನ ಭಕ್ತನಾದ ಭೀಮನಿಗೆ ಕವಡೆಯಲ್ಲಿ ಗಂಗೆಯನ್ನು ತಂದು ಪ್ರತಿಷ್ಠಾಪಿಸು ಅಂತ ಹೇಳ್ತಾಳೆ. ಭೀಮ ತನ್ನ ಹೆಬ್ಬೆರಳಿನಿಂದ ಈ ಜಾಗ ಅಗೆದು ನಂತರ ಕವಡೆಯಲ್ಲಿ ಗಂಗಾಜಲವನ್ನ ತಂದು ಇಲ್ಲಿ ಹಾಕಿದ ತಕ್ಷಣ ಈಗ ಇಲ್ಲಿರುವ ಕೆರೆ ನಿರ್ಮಾಣವಾಯಿತು. ಅದರಿಂದ ಭೀಮನು ದೇವಿಯ ಅಭಿಷೇಕ ಮಾಡಿದ ಎಂಬ ಪ್ರತೀತಿ ಕೂಡ ಇದೆ. ಜೊತೆಗೆ ಈ ಸರೋವರಕ್ಕೆ ಕವಡಿಕೆರೆ ಅನ್ನೋ ಹೆಸರು ಇಲ್ಲಿಗೆ ಬರಲು ಆ ಘಟನೆಯೂ ಸಾಕ್ಷಿಯಾಯಿತು. ಇಲ್ಲಿ ದೇವಿಗೆ ಭಕ್ತಿಯಿಂದ ಕೈ ಮುಗಿದರೆ ಸಾಕು, ಎಷ್ಟೋ ಕಷ್ಟಗಳಿಗೆ ಪರಿಹಾರ ಸಿಕ್ಬಿಡತ್ತೆ. ಇದಾದ್ಮೇಲೆ ಇಲ್ಲಿಂದ 31 kilometers ದೂರ ಇರುವಂತಹ ಬರಬಲ್ಲಿ ಕಾಳಿ ನದಿ ವ್ಯೂ ಪಾಯಿಂಟ್ಗೆ ನೀವು ರೀಚ್ ಆಗಬೇಕು. ಈ ವ್ಯೂ ಪಾಯಿಂಟ್ ನಿಮಗೆ ಸಾತೋಡಿ ವಾಟರ್ಫಾಲ್ಸ್ಗೆ ಹೋಗೋ ದಾರಿಲೇ ಸಿಗತ್ತೆ. ಇಲ್ಲಿಗಂತೂ ನೀವು ಮಾನ್ಸೂನ್ ಅಥವಾ ಪೋಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರೋ ವ್ಯೂ ನಿಮ್ಗೆ ಸಿಗತ್ತೆ. ಈ ವ್ಯೂ ಪಾಯಿಂಟ್ ನಿಮ್ಗೆ ಸಾತೋಡಿ ವಾಟರ್ಫಾಲ್ಸ್ಗೆ ಹೋಗೋ ದಾರಿಲೇ ಸಿಗತ್ತೆ. ಈ ವ್ಯೂ ಪಾಯಿಂಟ್ ಅಲ್ಲಿ ನೀವು ಸ್ವಲ್ಪ ಸಮಯನ ಸ್ಪೆಂಡ್ ಮಾಡಿ ನಂತರ ಇಲ್ಲಿಂದ ಕೇವಲ 1.5 kilometers ದೂರ ಇರುವಂತಹ ಸಾತೋಡಿ ವಾಟರ್ಫಾಲ್ಸ್ಗೆ ನೀವು ವಿಸಿಟ್ ಮಾಡಿ. ಪ್ರಸಿದ್ಧ ಜಲಪಾತಗಳ ಪಟ್ಟಿಯಲ್ಲಿ ಬರುವ ಮತ್ತೊಂದು ಹೆಸರು ಅಂದ್ರೆ ಅದು ಸಾತೋಡಿ ವಾಟರ್ಫಾಲ್ಸ್. ಎತ್ತರದಿಂದ ಕ್ಷೀರಧಾರೆಯಂತೆ ಧುಮುಕುವ ನೀರನ್ನು ನೋಡಲು ಎರಡು ಕಣ್ಣು ಸಾಲೋದಿಲ್ಲ, ಯಾಕಂದ್ರೆ ಈ ಫಾಲ್ಸ್ ಅಷ್ಟು ಸೊಗಸಾಗಿ ಕಾಣುತ್ತೆ. ಹಚ್ಚ ಹಸಿರಿನಿಂದ ಕೂಡಿರುವ ಪ್ರಕೃತಿ ಸೌಂದರ್ಯವನ್ನ ಸವಿಯುತ್ತಾ ಹೋದಂತೆ ಈ ಜಲಪಾತ ನಮಗೆ ಸಿಗತ್ತೆ. ಇಲ್ಲಿಗೆ ಹೋಗ್ಲಿಕ್ಕೆ ಸುಮಾರು 5 kilometers ನೀವು ಟ್ರೆಕ್ಕಿಂಗ್ ಅನ್ನ ಮಾಡಬೇಕಾಗತ್ತೆ. ಅದ್ಭುತ ಪ್ರಕೃತಿ ವಿಸ್ಮಯ ನೋಡ್ಲಿಕ್ಕಾಗಿ ನಾವು ಇಷ್ಟಾದ್ರೂ ಟ್ರೆಕ್ಕಿಂಗ್ ಮಾಡಲೇಬೇಕಾಗತ್ತೆ. ಸುತ್ತಲೂ ಹಸಿರು ಗುಡ್ಡ, ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು, ಬಂಡೆಗಳ ನಡುವೆ ಬಳಕುತ್ತಾ ಹರಿಯುವ ನೀರು ನೋಡ್ತಾ ಇದ್ರೇನೆ ಹಾಲಿವುಡ್ನ ಚಲನಚಿತ್ರದ ಸೆಟ್ಗಳನ್ನ ನೋಡ್ದಾಗೆ ಆಗತ್ತೆ. ಇದು ನಮ್ಮ ಕರ್ನಾಟಕದಲ್ಲಿನ ನಿಸರ್ಗದ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಅದ್ಭುತವಾದ ವಾಟರ್ಫಾಲ್ಸ್ ಅನ್ನ ನೀವು ಒಮ್ಮೆಯಾದ್ರೂ ನೋಡಲೇಬೇಕು. ಈ ವಾಟರ್ಫಾಲ್ಸ್ ಅನ್ನ ನೀವು ನೋಡಾದ್ಮೇಲೆ ಇಲ್ಲಿಂದ 4.9 kilometers ದೂರ ಇರುವಂತಹ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ನೀವು ರೀಚ್ ಆಗಿ. ಈ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತೂ ಕರ್ನಾಟಕ ರಾಜ್ಯದಲ್ಲಿ ನೆಲೆಗೊಂಡಿರುವ ಒಂದು ಜನಪ್ರಿಯ ಪ್ರವಾಸಿ ತಾಣವಾಗಿದೆ. ಈ ಬ್ರಿಡ್ಜ್ ತನ್ನ ರಮಣೀಯ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಮತ್ತು ಫೋಟೋಗ್ರಾಫರ್ಸ್ಗಂತೂ ಇದು ಒಂದು ಇಷ್ಟವಾದ ತಾಣ ಅಂತಾನೆ ಹೇಳಲಾಗುತ್ತೆ. ಇಲ್ಲಿಗೆ ನೀವು ಪೋಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಹೋದಾಗ ತುಂಬಾ ಹಚ್ಚ ಹಸಿರು ನಿಮ್ಗೆ ಸುತ್ತಮುತ್ತಲು ಕಾಣುತ್ತೆ. ಹಾಗೆ ನೀವು ಆಗ ಫೋಟೋಗ್ರಾಫ್ಸ್ ಕ್ಲಿಕ್ ಮಾಡಿಕೊಂಡಾಗ ನಿಮ್ಗೆ ಅದ್ಭುತವಾದ ಫೋಟೋಸ್ ಸಿಗತ್ತೆ. ಈ ಬ್ರಿಡ್ಜ್ ಅನ್ನ ನೀವು ನೋಡಾದ್ಮೇಲೆ ಇಲ್ಲಿಂದ
33 kilometers ದೂರ ಇರುವಂತಹ ಶಿರ್ಲೆ ವಾಟರ್ಫಾಲ್ಸ್ಗೆ ನೀವು ವಿಸಿಟ್ ಮಾಡಿ. ಇದನ್ನಂತೂ ಮೋಸ್ಟ್ ಬ್ಯೂಟಿಫುಲ್ ವಾಟರ್ಫಾಲ್ಸ್ ಅಂತಾನೆ ಕರೆಯಲಾಗುತ್ತೆ. ಈ ಫಾಲ್ಸ್ ಅನ್ನ ನೀವು ನೋಡ್ಲಿಕ್ಕೆ ಸುಮಾರು 2 kilometers ಟ್ರೆಕ್ಕಿಂಗ್ ಅನ್ನ ಮಾಡಬೇಕಾಗತ್ತೆ. ಫಾಲ್ಸ್ ಹತ್ರ ಹೋಗ್ತಾ ಇದ್ದ ಹಾಗೆ ನೀವು ಅದ್ಭುತವಾದ ದೃಶ್ಯಗಳನ್ನ ಕಣ್ತುಂಬಿಸ್ಕೊಳ್ಬಹುದು. ಈ ಫಾಲ್ಸ್ ಅನ್ನ ನೋಡಾದ್ಮೇಲೆ ಇಲ್ಲಿಂದ 27 kilometers ದೂರ ಇರುವಂತಹ ಕನೂರು ವಾಟರ್ಫಾಲ್ಸ್ಗೆ ನೀವು ರೀಚ್ ಆಗಿ. ಈ ಕನೂರು ವಾಟರ್ಫಾಲ್ಸ್ ಅನ್ನ ದೇವ್ಕರ್ ಫಾಲ್ಸ್ ಅಂತ ಕೂಡ ಕರೀತಾರೆ. ಈ ಜಲಪಾತ ವಜ್ರದಂತೆ ಹೊಳೆಯೋದ್ರಿಂದ ಇದನ್ನ ವಜ್ರಮಾಲಾ ಫಾಲ್ಸ್ ಅಂತ ಕೂಡ ಕರೆಯಲಾಗುತ್ತೆ. ಸಿಟಿಯ ಜಂಜಾಟದಿಂದ ಹೊರಬಂದು ಹಳ್ಳಿ ಸೊಗಡನ್ನ ಸವಿಬೇಕು ಅಂತ ಇರೋರಿಗೆ ಈ ಫಾಲ್ಸ್ ತುಂಬಾನೇ ಸೂಕ್ತವಾಗುತ್ತೆ. ಯಾಕಂದ್ರೆ ಈ ಫಾಲ್ಸ್ ಅನ್ನ ನೋಡೋವಾಗ ನಾವು ದಟ್ಟ ಕಾಡಿನ ಒಳಗಡೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ನೀವು ಮಾನ್ಸೂನ್ ಸೀಸನ್ ಅಲ್ಲಿ ಈ ಫಾಲ್ಸ್ಗೆ ಹೋಗದೆ ಇರೋದು ತುಂಬಾನೇ ಸೂಕ್ತ. ಯಾಕಂದ್ರೆ ಆಗ ನೀವು ಹೋಗೋದಕ್ಕೂ ಆಗೋದಿಲ್ಲ, ರೋಡ್ಸ್ ಅಂತೂ ತುಂಬಾನೇ ಹಾರಿಬಲ್ ಆಗಿರತ್ತೆ. ಆದಷ್ಟು ನೀವು ಮಳೆ ನಿಂತ ಮೇಲೆ ಇಲ್ಲಿಗೆ ವಿಸಿಟ್ ಮಾಡಿ. ಬೆಟ್ಟದ ತುದಿಯಿಂದ ಈ ಫಾಲ್ಸ್ ಧುಮ್ಮಿಕ್ಕೋದನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗನ್ಸುತ್ತೆ. ಹಾಗೆ ಈ ಫಾಲ್ಸ್ ಅಷ್ಟೊಂದು ಎಕ್ಸ್ಪ್ಲೋರ್ ಆಗಿಲ್ಲದೆ ಇರೋದ್ರಿಂದ ರೋಡ್ಗಳು ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೆ ನೀವು ಮಾನ್ಸೂನ್ ಸೀಸನಲ್ಲಿ ಇಲ್ಲಿಗೆ ಹೋಗ್ಲಿಕ್ಕೆ ಹೋಗಬೇಡಿ. ಈ ಫಾಲ್ಸನ್ನು ಒಟ್ಟಾರೆ ದೇವಮಾಲಾ, ದೇವ್ಕರ್ ಹಾಗೆ ಕನೂರು ಫಾಲ್ಸ್ ಅಂತ ಎಲ್ಲ ಕರೀತಾರೆ. ಇಲ್ಲಿಗೆ ನಿಮ್ಮ ಸೆಕೆಂಡ್ ಡೇ ಟ್ರಿಪ್ ಕಂಪ್ಲೀಟ್ ಆಗುತ್ತೆ. ಮೂರನೇ ದಿವಸ ಬೆಳಗ್ಗೆ ಯಲ್ಲಾಪುರದಿಂದ 66 kilometers ದೂರ ಇರುವಂತಹ ಶ್ರೀ ಹೊಳೆದಂಡೆ ಗಣಪತಿ ಟೆಂಪಲ್ಗೆ ನೀವು ವಿಸಿಟ್ ಮಾಡಬೇಕು. ಇದನ್ನು ಶ್ರೀ ಗಣೇಶ್ ಪಾಯ್ ಟೆಂಪಲ್ ಅಂತ ಸಹ ಕರೆಯಲಾಗುತ್ತೆ. ಅಲ್ಲಲ್ಲಿ ಚದುರುಕೊಂಡಿರುವ ಚಿಕ್ಕ ಚಿಕ್ಕ ಬಂಡೆ ಕಲ್ಲುಗಳು, ಸಣ್ಣದಾಗಿ ಹರಿಯುವ ಜಲರಾಶಿ ಇವೆಲ್ಲದರ ಮಧ್ಯೆ ನೆಲೆಸಿರುವ ವಿಘ್ನ ವಿನಾಯಕ ಇಲ್ಲಿ ಭಕ್ತಾದಿಗಳಿಗೆ ಕೇವಲ 6 ತಿಂಗಳಷ್ಟೇ ದರ್ಶನವನ್ನ ನೀಡ್ತಾನೆ. ಇನ್ನು ಮಿಕ್ಕ 6 ತಿಂಗಳಲ್ಲಿ ಶಾಲ್ಮಲೆ ನದಿಯ ಮರೆಯಲ್ಲಿ ಇರ್ತಾನೆ. ಇಲ್ಲಿನ ವಿಶೇಷ ಅಂದ್ರೆ ಇಲ್ಲಿರುವ ಗಣಪತಿಯ ಮೂರ್ತಿ ಸಾಸಿವೆಯಷ್ಟು ಬೆಳೆಯುತ್ತೆ ಅನ್ನೋ ನಂಬಿಕೆ ಇದೆ. ಈ ಗಣಪತಿ ದೇವಾಲಯ ನದಿಯ ಮಧ್ಯೆ ಇರೋದ್ರಿಂದ ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಲ್ಲಿರುವ ಗಣಪತಿ ಪ್ರತಿಷ್ಠಾಪನೆಯ ಹಿಸ್ಟ್ರಿ ನೋಡೋದಾದ್ರೆ ಹೆಗಡೆ ವಂಶಸ್ಥನಿಗೆ ಅವನ ಕನಸಲ್ಲಿ ಒಂದು ಕಲ್ಲು ಕಾಣಿಸ್ಕೊಂಡು ಅದು ನಾನೇ ಗಣೇಶ ಎಂದು ನನ್ನನ್ನು ಪೂಜಿಸ್ಬೇಕು ಅಂತ ಹೇಳತ್ತಂತೆ. ಇದು ನಡೆದಿದ್ದು 18th century. ಆಗ ಮೂಲ ಹೆಗಡೆ ವಂಶಜರು ಇದನ್ನು ತೆಗೆದುಕೊಂಡು ಬರ್ತಾ ಇರುವಾಗ ನದಿಯ ಮಧ್ಯದಲ್ಲೇನೆ ವಿಗ್ರಹ ತುಂಬಾನೇ ಭಾರಿ ಆಗ್ತಾ ಹೋಯ್ತಂತೆ. ಹಾಗೆ ಗಣೇಶನ ವಿಗ್ರಹವನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡಲಾಯಿತು. ಆಗ್ಲಿಂದ ಗಣೇಶ ಬೆಳೀತಾನೆ ಇದ್ದಾನೆ ಅಂತ ಒಂದು ಗಾಢವಾದ ನಂಬಿಕೆ ಇದೆ. ಹಾಗೆ ಇಲ್ಲಿ ಶಿವಲಿಂಗವೂ ಕೂಡ ಕಾಣಲು ಸಿಗತ್ತೆ. ಮತ್ತೊಂದೇನು ಅಂದರೆ ಈ ದೇವಾಲಯದಿಂದ ಒಂದು 20 meters ದೂರ ಹೋದರೆ ಅಲ್ಲಿ ಒಂದು ಇಲಿಯನ್ನು ನಾವು ಕಾಣಬಹುದು. ಅಂದರೆ ಇಲಿಯ ಆಕಾರದ ಕಲ್ಲೊಂದು ಇದೆ, ಅದನ್ನು ದಾಟಿ ಸಾಗುವ ನೀರು ಎಷ್ಟೇ ರಭಸದಲ್ಲಿದ್ದರೂ ದೇವಾಲಯಕ್ಕೆ ಒಂಚೂರು ಕೂಡ ಹಾನಿ ಮಾಡೋದಿಲ್ವಂತೆ. 300 ವರ್ಷಗಳ ಇತಿಹಾಸ ಇರುವ ಈ ದೇವಾಲಯಕ್ಕೆ ವಿಶೇಷ ದಿನಗಳಂದು 1000+ ಭಕ್ತಾದಿಗಳು ಬರ್ತಾರೆ. ಈ ದೇವಾಲಯ ನವೆಂಬರ್ನಿಂದ ಮೇವರೆಗೂ ಓಪನ್ ಇರುತ್ತೆ. ಈ ದೇವಾಲಯವನ್ನು ನೋಡಾದ್ಮೇಲೆ ಇಲ್ಲಿಂದ 9.4 kilometers ದೂರ ಇರುವಂತಹ ಕೆಪ್ಪಜೋಗಿ ವಾಟರ್ಫಾಲ್ಸ್ಗೆ ನೀವು ರೀಚ್ ಆಗಬೇಕು. ಈ ವಾಟರ್ಫಾಲ್ಸ್ಗೆ ಹೋಗೋ ದಾರಿಯಲ್ಲಿ ನಿಮಗೆ ವ್ಯೂ ಪಾಯಿಂಟ್ಸ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಈ ವಾಟರ್ಫಾಲ್ಸ್ ತುಂಬ ಜನರಿಗೆ ಗೊತ್ತಿರೋದಿಲ್ಲ, ಇದಂತೂ ಒಂದು ಅನ್ಎಕ್ಸ್ಪ್ಲೋರ್ಡ್ ಜಾಗ ಅಂತಲೇ ಹೇಳಬಹುದು. ಇಲ್ಲಿ ಆಲ್ಮೋಸ್ಟ್ 1.5 hours ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ 6.3 kilometers ದೂರ ಇರುವಂತಹ ಬೂಸನಕೇರಿ ವಾಟರ್ಫಾಲ್ಸ್ಗೆ ನೀವು ರೀಚ್ ಆಗಿ. ಈ ಜಲಪಾತವನ್ನು ನಿಜವಾದ ಭೂಸ್ವರ್ಗ ಅಂತಲೇ ಕರೆಯಲಾಗುತ್ತೆ. ಬೂಸನಕೇರಿ ಜಲಪಾತ ಅಂತೂ ಅತ್ಯಂತ ಸುಂದರ ಮತ್ತು ವಿಶಾಲವಾದ ಜಲಸಿರಿಯಾಗಿದೆ. ಇದು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಹುಟ್ಟಿರುವ ಜಲಪಾತವಾಗಿದೆ. ಯಾವುದೇ ನದಿಯಿಂದ ಅಲ್ಲದೆ ಸಣ್ಣ ಸಣ್ಣ ತೊರೆಗಳಿಂದ ಈ ಜಲಪಾತ ರೂಪುಗೊಂಡಿದೆ. ಮಳೆಗಾಲದಲ್ಲಂತೂ ಈ ಫಾಲ್ಸ್ ತುಂಬಾನೇ ರಭಸವಾಗಿ ತೆರೆಗಿಳಿತಾ ಇರುತ್ತೆ. ಈ ಫಾಲ್ಸ್ ಅನ್ನ ನೀವು ನೋಡಾದ್ಮೇಲೆ ಇಲ್ಲಿಂದ 25 kilometers ದೂರ ಇರುವಂತಹ ಮುರೇಗರ್ ಫಾಲ್ಸ್ಗೆ ರೀಚ್ ಆಗಿ. ಈ ಫಾಲ್ಸ್ ಅಷ್ಟು ಜನರಿಗೆ ಗೊತ್ತಿರೋದಿಲ್ಲ, ಇದು ಕೂಡ ಒಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಆಗಿದೆ. ಹಾಗೆ ಇಲ್ಲಿ ಸಾಕಾದಷ್ಟು ಜನರು ಕೂಡ ಇರೋದಿಲ್ಲ, ನಿಮಗೆ ಜಂಜಾಟ ಕೂಡ ಇರೋದಿಲ್ಲ. ಇದಂತೂ ಒಂದು ಪೀಸ್ಫುಲ್ ಪಿಕ್ನಿಕ್ ಸ್ಪಾಟ್ ಆಗಿದೆ. ಇಲ್ಲಂತೂ ಶಾಲ್ಮಲಿ ನದಿ ತುಂಬ ಸೊಗಸಾಗಿ ಹರಿತಾಳೆ. ಇಲ್ಲಿ 30-45 minutes ಟೈಮ್ ಸ್ಪೆಂಡ್ ಮಾಡಬಹುದು. ಈ ಫಾಲ್ಸನ್ನು ನೋಡಾದ್ಮೇಲೆ ಇಲ್ಲಿಂದ 24 kilometers ದೂರ ಇರುವಂತಹ ಸಹಸ್ರಲಿಂಗಕ್ಕೆ ನೀವು ರೀಚ್ ಆಗಬೇಕು. ಸಾಮಾನ್ಯವಾಗಿ ಎಲ್ರಿಗೂ ಇಲ್ಲಿ ಯಾಕೆ ಸಹಸ್ರಾರು ಲಿಂಗಗಳನ್ನು ಕೆತ್ತಲಾಗಿದೆ ಅಂತ ಒಂದು ಡೌಟ್ ಇದ್ದೇ ಇರುತ್ತೆ.
ಸಿರ್ಸಿ ಸಾಮ್ರಾಜ್ಯದ ದೊರೆ ಸದಾಶಿವರಾಯವರ್ಮನ ಕಾಲದಲ್ಲಿ ರಾಜನ ಧಾರ್ಮಿಕ ನಂಬಿಕೆಗಳ ಪರಿಣಾಮವಾಗಿ ಈ ಕೆತ್ತನೆಗಳನ್ನು ಸ್ಥಾಪಿಸಲಾಯಿತು ಅಂತ ಒಂದು ನಂಬಿಕೆ ಇದೆ. ಇದಕ್ಕೆ ಬೇರೆ ಕಾರಣನೂ ಇರಬಹುದು, ಆದರೆ ಈ ಕಾರಣನ ಎಲ್ಲೂ ಕೂಡ ಉಲ್ಲೇಖಿಸಲಾಗಿಲ್ಲ. ಇಲ್ಲಿಗೆ ಹೋದಾಗ ನೀವು ಯಾವ ಕಡೆ ಕಣ್ಣು ಹಾಯಿಸಿದ್ರೂ ಕೂಡ ಅಷ್ಟು ಶಿವಲಿಂಗಗಳ ಕೆತ್ತನೆಗಳನ್ನು ನೀವು ಕಾಣಬಹುದು. ಈ ಕೆತ್ತನೆಗಳ ಬಗ್ಗೆ ಇನ್ನೊಂದು ಕುತೂಹಲಕಾರಿ ಸಂಗತಿ ಏನಂದರೆ, ಪ್ರತಿಯೊಂದು ಶಿವಲಿಂಗದ ಕೆತ್ತನೆಯ ಎದುರುಗಡೆ ಒಂದು ನಂದಿ ಅಥವಾ ಗೂಳಿಯ ಕೆತ್ತನೆಯನ್ನು ನಾವು ಕಾಣಬಹುದು. ಹಾಗೆ ಈ ಅಷ್ಟು ಶಿವಲಿಂಗಗಳನ್ನು ನೀವು ನೋಡಬೇಕು ಅಂದರೆ ಫೆಬ್ರವರಿ ಸಮಯದಲ್ಲಿ ನೀವು ವಿಸಿಟ್ ಮಾಡಬೇಕು. ಆಗ ನೀರಿನ ರಭಸ ಕೂಡ ನಿಂತಿರುತ್ತೆ ಮತ್ತು ಶಿವಲಿಂಗಗಳೆಲ್ಲ ನಿಮಗೆ ಸ್ಪಷ್ಟವಾಗಿ ಕಾಣಲಿಕ್ಕೆ ಸಿಗ್ತವೆ. ಇದಾದ್ಮೇಲೆ ಇಲ್ಲಿಂದ 15 ಕಿಲೋಮೀಟರ್ಸ್ ದೂರ ಹೋದರೆ ನಿಮಗೆ ಸಿರ್ಸಿ ಮಾರಿಕಾಂಬಾ ದೇವಾಲಯ ಸಿಗುತ್ತೆ. ಈ ದೇವಾಲಯ ಅಂತೂ ತುಂಬ ಪ್ರಸಿದ್ಧವಾದ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿನ ಜಾತ್ರಾ ಮಹೋತ್ಸವವೇ ವಿಶ್ವ ಪ್ರಸಿದ್ಧ. ದೇಶ ವಿದೇಶಗಳಿಂದ ಭಕ್ತರು ಈಕೆಯ ಆಶೀರ್ವಾದವನ್ನು ಪಡೆಯಲು ಇಲ್ಲಿಗೆ ಬರ್ತಾರೆ. 2 ವರ್ಷಗಳಿಗೊಮ್ಮೆ ಇಲ್ಲಿ ನಡೆಯುವ ಜಾತ್ರಾ ಮಹೋತ್ಸವವೇ ಇಲ್ಲಿನ ವಿಶೇಷತೆಯಾಗಿದೆ. ಈ ದೇವಸ್ಥಾನದ ಎಂಟ್ರೆನ್ಸನ್ನು ನೀವು ಪ್ರವೇಶಿಸ್ತಾ ಇದ್ದ ಹಾಗೆ ನಿಮಗೆ ರೋಮಾಂಚನ ಉಂಟಾಗುತ್ತೆ. ಯಾಕಂದರೆ ಇಲ್ಲಿನ 8 ಕೈಗಳ 7 ಅಡಿ ಎತ್ತರದ ವ್ಯಾಘ್ರನ ಮೇಲೆ ಹಸೀನಳಾದ ಮಾರಿಕಾಂಬೆ ಇರೋದ್ರಿಂದ ಈಕೆಯನ್ನು ನೋಡ್ತಾ ಇದ್ದ ಹಾಗೆ ನಿಮಗೆ ಜೀವನವೇ ಧನ್ಯ ಎಂದು ಭಾವನೆಯಾಗತ್ತೆ. ಕರ್ನಾಟಕದಲ್ಲಿ ಮಾರಮ್ಮ ದೇವಿಯರಿಗೆ ವಿಶೇಷ ಸ್ಥಾನವೇ ಇದೆ. ಅದರಲ್ಲೂ ಶಿರಸಿಯ ಈ ಮಾರಿಕಾಂಬಾ ದೇವಿಯನ್ನು ಕರ್ನಾಟಕದ ಎಲ್ಲ ಮಾರಿಯಮ್ಮ ದೇವಿಯರಿಗೆ ದೊಡ್ಡಕ್ಕ ಎಂದು ಕರೆಯಲಾಗುತ್ತೆ. ಅಂದರೆ ಕೊಲ್ಲೂರಿನ ಮೂಕಾಂಬಿಕೆ, ಮೈಸೂರಿನ ಚಾಮುಂಡೇಶ್ವರಿಗೂ ಕೂಡ ಈಕೆಯೇ ಅಕ್ಕ ಎಂದು ನಂಬಲಾಗುತ್ತೆ. ಹಾನಗಲ್ನಿಂದ ಶಿರಸಿಗೆ ದೇವಿಯ ವಿಗ್ರಹ ಬಂತು ಅಂತ ಪುರಾಣಗಳು ಹೇಳ್ತವೆ. ಹಾಗೆ ಹಾನಗಲ್ನಲ್ಲಿ ಪ್ರಬಲ ಶಕ್ತಿ ಪೀಠಗಳಿವೆ ಎಂದು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ. ವನವಾಸದಲ್ಲಿದ್ದ ಧರ್ಮರಾಯನು ವಿರಾಟನಗರದ ಕಡೆಗೆ ಹೊರಟಿದ್ದ. ಅವರು ಗ್ರಾಮದ ಪ್ರವೇಶ ದ್ವಾರದಲ್ಲೇ ದುರ್ಗಿಯನ್ನು ನೋಡಿದರು. ಸಮಾಜದ ರಕ್ಷಣೆ, ದಯೆ ಮತ್ತು ಕಲ್ಯಾಣಕ್ಕಾಗಿ ಅವರು ಅಲ್ಲಿ ಆಕೆಯನ್ನು ಪೂಜಿಸಿದ್ರು ಅಂತ ಹೇಳಲಾಗುತ್ತೆ. ಹಾನಗಲ್ಲನ್ನು ಆ ಸಂದರ್ಭದಲ್ಲಿ ವಿರಾಟನಗರ ಎಂದು ಕರೀತಾ ಇದ್ರು. ಇದನ್ನು ಚಾಳುಕ್ಯನ ಶಾಸನಗಳಲ್ಲಿ ವಿರಾಟನ ಕೋಟೆ ಎಂದು ಉಲ್ಲೇಖಿಸಲಾಗಿದೆ. ಹಾನಗಲ್ ಮಹಾರಾಷ್ಟ್ರದ ವಿರಾಟನಗರ ಎಂದು ಸಂಶೋಧಕರು ದಾಖಲಿಸಿದ್ದಾರೆ. 1911ರಲ್ಲಿ ದೇವಿಯ ಪ್ರತಿಷ್ಠಾಪನೆಯಾಯಿತು. ಫಾಲ್ಗುಣ ಮಾಸದಲ್ಲಿ 2 ವರ್ಷಗಳಿಗೊಮ್ಮೆ ಇಲ್ಲಿ ಸತತವಾಗಿ 9 ದಿನಗಳವರೆಗೆ ಅದ್ಧೂರಿ ಜಾತ್ರೆ ಮಹೋತ್ಸವ ನಡೆಯುತ್ತೆ. ಮತ್ತೊಂದೇನು ಅಂದರೆ, ಇತಿಹಾಸದ ಪ್ರಕಾರ ಈ ದೇವಾಲಯಕ್ಕೆ ಗಾಂಧೀಜಿಯವರು ಭೇಟಿ ನೀಡಿದಾಗ ಕೋಣಬಲಿಯನ್ನು ತಿರಸ್ಕರಿಸಿದ್ರಂತೆ. ಅಂದಿನಿಂದ ಗಾಂಧೀಜಿಯ ಅನುಯಾಯಿಗಳು ಜನರಿಗೆ ಅಹಿಂಸಾ ತತ್ವವನ್ನು ಬೋಧಿಸಿ ಮೂಢನಂಬಿಕೆ ದೂರ ಮಾಡಿ ಪ್ರಾಣಿ ಬಲಿಯನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾದರು. ಈ ಹಿಂದೆ ಶಿರಸಿಯ ಮಾರಿಕಾಂಬಾ ದೇವಾಲಯದಲ್ಲಿ ನಡೆಯುತ್ತಿದ್ದ ಕೋಣಗಳ ಬಲಿಯನ್ನು ನಿಷೇಧಿಸಲಾಗಿದೆ. ಇದಾದಮೇಲೆ ನಿಮಗೆ ಟೈಮ್ ಉಳಿದಿದ್ರೆ ಇಲ್ಲಿಂದ 23 ಕಿಲೋಮೀಟರ್ಸ್ ದೂರ ಇರುವಂತಹ ಬನವಾಸಿಯ ಶ್ರೀ ಮಧುಕೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ. ಪ್ರಾಚೀನ ದೇವಾಲಯಗಳ ದರ್ಶನ ಅದ್ಭುತವಾದ ಅನುಭವವನ್ನು ನಮಗೆ ತರುತ್ತೆ. ಅವುಗಳ ಇತಿಹಾಸ, ಸ್ಥಳ ಪುರಾಣ ಮತ್ತು ಪೌರಾಣಿಕ ಮಹತ್ವ ಎಲ್ಲವೂ ನಮ್ಮನ್ನು ಸೆಳೆಯುತ್ತೆ. ಇಂತಹ ರತ್ನದಂತಿರುವ ಸಾಕಷ್ಟು ದೇವಾಲಯಗಳು ನಮ್ಮಲ್ಲಿವೆ. ಕರುನಾಡಿನ ಬನವಾಸಿ ಎಂಬುದು ಅತ್ಯಂತ ಪ್ರಮುಖ ಸ್ಥಳ. ಕರುನಾಡಿನ ರಾಜವಂಶವಾದ ಕದಂಬರ ರಾಜಧಾನಿ ಇದೇ ಆಗಿತ್ತು. ಇದೇ ಬನವಾಸಿಯಲ್ಲಿದೆ ಅದ್ಭುತವಾದ ಮಧುಕೇಶ್ವರ ದೇವಾಲಯ. ಇಲ್ಲಿ ನಾವು ಕದಂಬರ ಶೈಲಿಯ ವಾಸ್ತುಶಿಲ್ಪವನ್ನು ಕಾಣಬಹುದು. ಈ ದೇವಾಲಯ ಬನವಾಸಿಯ ಪ್ರಮುಖ ಹೆಗ್ಗುರುತು ಹಾಗೂ ಪ್ರವಾಸಿ ಆಕರ್ಷಣೆ ಕೂಡ ಹೌದು. ಬೇರೆ ಬೇರೆ ರಾಜವಂಶದ ಆಳ್ವಿಕೆಯ ಕಾಲದಲ್ಲಿ ಅಭಿವೃದ್ಧಿ ಕಂಡ ಈ ದೇಗುಲ ತನ್ನದೇ ಆದ ಹಿರಿಮೆಯಿಂದ ಎಲ್ಲರನ್ನೂ ಸೆಳೆಯುತ್ತೆ. ಹಾಗೆ ಇಲ್ಲಿ ಪವಿತ್ರ ವರದಾ ನದಿ ದೇಗುಲದ ಎದುರುಗಡೆ ಹರಿಯುತ್ತೆ. ಕದಂಬರು, ಚಾಳುಕ್ಯರು, ಹೊಯ್ಸಳರ ಕಾಲದಲ್ಲಿ ಮಧುಕೇಶ್ವರ ದೇಗುಲ ಅಭಿವೃದ್ಧಿ ಕಂಡಿತ್ತು. ಕ್ರಿಸ್ತಶಕ 5ನೇ ಶತಮಾನದ ಕದಂಬರಿಂದ ಹಿಡಿದು 15ನೇ ಶತಮಾನದ ಸೋಂದೆಯ ಅರಸರವರೆಗೆ ಈ ದೇಗುಲ ಅಭಿವೃದ್ಧಿಯನ್ನು ಕಂಡಿದೆ. ಮಧುಕೇಶ್ವರ ದೇವಾಲಯ ಕರ್ನಾಟಕದ 7 ಮುಕ್ತಿ ಸ್ಥಳಗಳಲ್ಲೊಂದು ಎಂದು ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ನೆಲೆಸಿರುವ ಶಿವಲಿಂಗ ಜೇನಿನ ಬಣ್ಣದಲ್ಲಿ ಇದೆ, ಹೀಗಾಗಿ ಇದನ್ನು ಮಧುಕೇಶ್ವರ ಎಂದು ಕರೆಯಲಾಗುತ್ತೆ. ಇಲ್ಲಿಗೆ ನಿಮ್ಮ 3 ಡೇಸ್ ಟ್ರಿಪ್ ಕಂಪ್ಲೀಟ್. ಬೈಕ್ ರೆಂಟಲ್ಸ್ ಅನ್ನ ನೋಡೋದಾದ್ರೆ ಯಲ್ಲಾಪುರದಲ್ಲಿ ಬೈಕ್ ರೆಂಟ್ಗೆ ಸಿಗೋದಿಲ್ಲ. ಹಾಗಾಗಿ ನೀವು ಏನ್ ಮಾಡಬೇಕು ಅಂದ್ರೆ ದಾಂಡೇಲಿಯಲ್ಲೇನೆ ಬೈಕ್ ಅನ್ನ ರೆಂಟ್ಗೆ ತಗೊಳ್ಬೇಕಾಗತ್ತೆ.
ದಾಂಡೇಲಿಯಿಂದ ಯಲ್ಲಾಪುರಕ್ಕೆ 53 ಕಿಲೋಮೀಟರ್ಸ್ ಆಗುತ್ತೆ. ಇದೇನೇ ಲಾಸ್ಟ್ ನಿಮಗೆ ಬೈಕ್ ರೆಂಟಲ್ ಸಿಗೋದು. ಯಲ್ಲಾಪುರದ ಹತ್ರ ನಿಮಗೆ ಬೈಕ್ ರೆಂಟಲ್ಗಳು ಸಿಗೋದಿಲ್ಲ. ಅದಕ್ಕೆ ನೀವು ಡೈರೆಕ್ಟಾಗಿ ದಾಂಡೇಲಿಗೆ ಹೋಗಿ ಅಲ್ಲಿಂದ ಬೈಕ್ ರೆಂಟಲ್ಸನ್ನು ತೊಗೊಳ್ಳೋದು ತುಂಬಾ ನಿಮಗೆ ಯೂಸ್ ಆಗುತ್ತೆ. ದಾಂಡೇಲಿಯಿಂದ 1.5 ಕಿಲೋಮೀಟರ್ಸ್ ದೂರದಲ್ಲಿ ದಾಂಡೇಲಿ ಬೈಕ್ ರೆಂಟಲ್ಸ್ ಅಂತ ಇದೆ. ಇಲ್ಲಿ ನೀವು ಬೈಕನ್ನು ರೆಂಟ್ಗೆ ತೊಗೊಳ್ಬಹುದು. ಮತ್ತೊಂದು ಬೈಕ್ ರೆಂಟಲ್ 1.5 ಕಿಲೋಮೀಟರ್ಸ್ ದೂರದಲ್ಲೇ ಇರೋದು. ಇದರ ಹೆಸರು ರೈಡ್ ಈಸಿ ಅಂತ. ಒಂದು ದಿವಸಕ್ಕೆ 500 to 600 rupees ಅನ್ನ ಚಾರ್ಜ್ ಮಾಡ್ತಾರೆ. ನೀವು 3 to 4 days ಏನಾದರೂ ಗಾಡಿನ ತಗೊಳ್ತಾ ಇದ್ರೆ ರೆಂಟ್ಗೆ ಆದಷ್ಟು ಕಡಿಮೆ ಮಾಡಿಸಿ. ಯಲ್ಲಾಪುರದಲ್ಲಿ ನೀವು ಬಜೆಟ್ ರೂಮ್ಗಳನ್ನು ಹುಡುಕ್ತಾ ಇದ್ದೀರಾ ಅಂದರೆ ಯಲ್ಲಾಪುರದಿಂದ ಕೇವಲ 2.3 ಕಿಲೋಮೀಟರ್ಸ್ ದೂರ ಇರುವಂತಹ ಶ್ರೀಕೃಷ್ಣ ರೆಸಿಡೆನ್ಸಿಗೆ ನೀವು ರೀಚ್ ಆಗಿ ಇಲ್ಲಿ ಪರ್ ಡೇ 1700 rupees ಅನ್ನ ಚಾರ್ಜ್ ಮಾಡ್ತಾರೆ. ಹಾಗೆ ಮತ್ತೊಂದು ರೂಮ್ ಶ್ರೀರಾಮ್ ರೆಸಿಡೆನ್ಸಿ ಅಂತ ಇದೆ. ಇದು ಯಲ್ಲಾಪುರದಿಂದ ಕೇವಲ 350 meters ಆಗುತ್ತೆ ಅಷ್ಟೇ. ಇಲ್ಲಿ ಪರ್ ಡೇ 1900 rupees ಅನ್ನ ಚಾರ್ಜ್ ಮಾಡ್ತಾರೆ. ಹಾಗೆ ನಾನು ಇವಾಗ ಹೇಳ್ತಾ ಇರುವಂತಹ ಪ್ರೈಸಸ್ ಎಲ್ಲ ಸೀಸನ್ಸ್ಗೆ ತಕ್ಕ ಹಾಗೆ ಚೇಂಜ್ ಆಗ್ತವೆ. ಹಾಗೆ ಕೊನೆಯದಾಗಿ UK ನೇಚರ್ ಸ್ಟೇ ಅಂತ ಇದೆ. ಇಲ್ಲಿಗೆ ಯಲ್ಲಾಪುರದಿಂದ 14 kilometers ಆಗುತ್ತೆ ಮತ್ತು ಪರ್ ಡೇ ಇಲ್ಲಿ 1300 rupees ಅನ್ನ ಚಾರ್ಜ್ ಮಾಡ್ತಾರೆ. ಯಲ್ಲಾಪುರದಲ್ಲಿ ನೀವು ಊಟ ತಿಂಡಿ ಮಾಡ್ಕೊಳ್ಳಿಕ್ಕೆ ಯಲ್ಲಾಪುರದಿಂದ ಕೇವಲ 2.3 kilometers ದೂರ ಇರುವಂತಹ ಶ್ರೀಕೃಷ್ಣ ರಸೋಯಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ಗೆ ನೀವು ಹೋಗಬಹುದು. ಹಾಗೆ ಮತ್ತೊಂದು 1.5 kilometers ದೂರ ಇರುವಂತಹ ಇಂದ್ರಪ್ರಸ್ಥ ರೆಸ್ಟೋರೆಂಟ್ಗೂ ಕೂಡ ನೀವು ರೀಚ್ ಆಗಬಹುದು. ಕೊನೆಯದಾಗಿ ಸ್ವದೇಶಿ ಕುಟೀರ ಅಂತ ಇದೆ. ಇದು ಯಲ್ಲಾಪುರದಿಂದ ಕೇವಲ 2.5 kilometers ದೂರದಲ್ಲಿದೆ. ಇಲ್ಲೂ ಕೂಡ ನೀವು ಊಟ ತಿಂಡಿನ ಚೆನ್ನಾಗಿ ತಿನ್ಬೋದು.